ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕೆ ಇ ಟಿ ಟೂ ತೌಸಂಡ್ ಟ್ವೆಂಟಿ ಟೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಈ ವರ್ಷ ಸಂಪೂರ್ಣ ಆನ್ಲೈನ್ ಸೊ ಆನ್ಲೈನ್ ಅಂತ ಕನ್ಫರ್ಮ್ ಆಗಿಬಿಟ್ಟಿದೆ ಕೆ ಇಯಿಂದ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಸೊ ಹಾಗಾಗಿ ಈ ವರ್ಷ ಕೆ ಸಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂಪೂರ್ಣ ಆನ್ಲೈನ್ ಸೊ ಈಗ ಆಲ್ರೆಡಿ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅಂದರೆ ನಿಮ್ಮ ಆರ್ ಡಿ ನಂಬರ್ನ ಚೆಕ್ ಮಾಡ್ತಾ ಇದೆ ಸೊ ಆಲ್ರೆಡಿ ಚೆಕ್ ಮಾಡಿ ನಿಯರ್ಲಿ ಒನ್ ಲ್ಯಾಕ್ ಸಮಥಿಂಗ್ ಸ್ಟೂಡೆಂಟ್ಸ್ ಇನ್ಕಮ್ ಸರ್ಟಿಫಿಕೇಟ್ ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡಿದರು ಅದರಲ್ಲಿ ಈಗ ನಿಯರ್ಲಿ ಟ್ವೆಂಟಿ ತೌಸಂಡ್ ಸ್ಟೂಡೆಂಟ್ಸ್ನ ಹಾಡಿ ನಂಬರ್ ರಾಂಗ್ ಆಗಿದೆ ಅಂದರೆ ಮಿಸ್ ಮ್ಯಾಚ್ ಆಗಿದೆ ಸೊ ಹಾಗಾಗಿ ಈಗ ಮತ್ತೊಮ್ಮೆ ಕೆ ಎ ಡಿಸೈಡ್ ಮಾಡಿದೆ ಇನ್ನೂ ಎರಡು ಮೂರು ದಿನ ಲಿಂಕನ್ನು ಆಕ್ಟಿವೇಟ್ ಮಾಡಿರುತ್ತೆ ಇವತ್ತು ಸಂಜೆ ಅಥವಾ ನಾಳೆ ಲಿಂಕ್ ಆಕ್ಟಿವೇಟ್ ಆಗುತ್ತೆ ಲಿಂಕನ್ನು ಕ್ಲಿಕ್ ಮಾಡಿ ಮತ್ತೆ ನಿಮ್ಮ ಆರ್ ಡಿ ನಂಬರ್ನ ಎಂಟ್ರಿ ಮಾಡಬಹುದು ಇದು ಎಲ್ಲ ಮಕ್ಕಳಿಗೂ ಓಪನ್ ಆಗೋದಿಲ್ಲ ಈ ಲಿಂಕು ಯಾರ ಆರ್ ಡಿ ನಂಬರ್ ರಾಂಗ್ ಆಗಿದೆ ಯಾರ ಆರ್ ಡಿ ನಂಬರ್ ಮಿಸ್ ಮ್ಯಾಚ್ ಆಗಿದೆ ಅಂಥವ್ರಿಗೆ ಮಾತ್ರ ಈ ಲಿಂಕ್ ಓಪನ್ ಆಗುತ್ತೆ ಏನಾದರೂ ನಿಮ್ಮ ಆರ್ ಡಿ ನಂಬರ್ ರಾಂಗ್ ಆಗಿದ್ರೆ ಮಾತ್ರ ಈ ಲಿಂಕ್ ಓಪನ್ ಆಗುತ್ತೆ ಸೊ ಓಪನ್ ಆದಮೇಲೆ ಆರ್ ಡಿ ನಂಬರ್ನ ಕರೆಕ್ಟಾಗಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ ಇನ್ನು ನೆಕ್ಸ್ಟು ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ಇದಂತೂ ತುಂಬ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ ಈ ವರ್ಷ ಎಗೈನ್ ಸ್ಟಡಿ ಸರ್ಟಿಫಿಕೇಟು ಅಷ್ಟೇ ಆನ್ಲೈನ್ ಪ್ರಕ್ರಿಯೆ ಆಗ್ತಾ ಇದೆ ಆನ್ಲೈನ್ ಪ್ರಕ್ರಿಯೆನೇ ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ ನೀವು ಏನು ಮಾಡಬೇಕು ಅಂದರೆ ಈಗ ನಿಮ್ಮ ಸಿಟಿ ಫಾರ್ಮಲ್ಲಿ ನೀವು ಮಿನಿಮಮ್ ಸೆವೆನ್ ಇಯರ್ಸ್ ಕರ್ನಾಟಕದಲ್ಲಿ ಓದಿರಬೇಕು ಅದಕ್ಕೆ ನೀವು ನಿಮ್ಮ ಶಾಲೆ ಕಾಲೇಜಿನ ಅಡ್ರೆಸ್ನ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿರಬೇಕು ಸಪೋಸ್ ನೀವೇನಾದರೂ ಕರೆಕ್ಟಾಗಿ ನೀವು ಇನ್ಫಾರ್ಮೇಷನ್ ಮಾಡಿಲ್ಲ ಅಂದರೆ ನೋ ಪ್ರಾಬ್ಲಮ್ ಈಗ ಕೆ ಎ ಮತ್ತೆ ಟೂ ಡೇಸ್ ಆಕ್ಟಿವೇಟ್ ಮಾಡ್ತಾ ಇದೆ ಸೊ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಫಾರಮ್ನ ಎಡಿಟ್ ಮಾಡಬಹುದು ಅಂದರೆ ನಿಮ್ಮ ಸ್ಟಡಿ ಡೀಟೇಲ್ಸ್ನ ಎಂಟ್ರಿ ಮಾಡಬಹುದು ನಿಮ್ಮ ಸ್ಟಡಿ ಡೀಟೇಲ್ಸ್ನ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಅಗೈನ್ ಇವತ್ತು ಅಥವಾ ನಾಳೆ ಓಪನ್ ಆಗ್ತಾ ಇದೆ ನೀವು ಓದಿರೋ ಶಾಲೆಯ ಹೆಸರನ್ನ ಎಂಟ್ರಿ ಮಾಡಬೇಕು ಯಾವ ಪ್ಲೇಸಲ್ಲಿ ಯಾವ ಊರಲ್ಲಿ ಯಾವ ಡಿಸ್ಟಿಕಲ್ಲಿ ಯಾವ ತಾಲೂಕಲ್ಲಿ ಹೋಬಳಿನಲ್ಲಿ ಪ್ರತಿಯೊಂದನ್ನು ಎಂಟ್ರಿ ಮಾಡಿ ಎಂಟ್ರಿ ಮಾಡಬೇಕು ಮಿಸ್ ಆದರೆ ನಿಮಗೆ ರ್ಯಾಂಕಿಂಗ್ ಅನೌನ್ಸ್ ಮಾಡೋ ಚಾನ್ಸಸ್ ಕಡಿಮೆ ಇರುತ್ತೆ ಅದಕ್ಕೆ ಮಿಸ್ ಮಾಡ್ಕೋಬೇಡಿ ಸ್ಟಡಿ ಸರ್ಟಿಫಿಕೇಟನ್ನು ಅಷ್ಟೇ ನೀವು ಸಿ ಟಿ ಅಪ್ಲಿಕೇಶನ್ ಫಾರಮಲ್ಲಿ ಮಿಸ್ ಆಗಿ ಏನಾದರೂ ರಾಂಗ್ ಎಂಟ್ರಿ ಮಾಡಿ ಸಂಪೂರ್ಣ ನೀವು ಎಂಟ್ರಿ ಮಾಡದಲ್ಲೇ ಇದ್ದರೂ ಈಗ ನೀವು ಎಂಟ್ರಿ ಮಾಡ್ಬೋದು ಲಿಂಕ್ ಇವತ್ತು ಅಥವಾ ನಾಳೆ ಓಪನ್ ಆಗುತ್ತೆ ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋನ ನಾವು ಮತ್ತೆ ಡೀಟೇಲಾಗಿ ಮುಂದೆ ಮಾಡ್ತೀವಿ ಹಾಗೆ ಲಿಂಕ್ ಆಕ್ಟಿವೇಟ್ ಆದಾಗ ನಿಮಗೆ ನಾವು ತಿಳಿಸ್ಕೊಡ್ತೀವಿ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ